ಸಚಿವ ಶ್ರೀರಾಮುಲಿಗೆ ಧೈರ್ಯ ಹೇಳಿದ ಸಿದ್ದರಾಮಯ್ಯ ಜನರಲ್ಲಿ ಧೈರ್ಯ ತುಂಬಬೇಕಾಗಿದ್ದಂತ ಆರೋಗ್ಯ ಸಚಿವರೇ ಕೊರೋನಾ ವೈರಸ್ನಿಂದ ಮುಕ್ತಿ ಪಡೆಯಲು ದೇವರೇ ದಿಕ್ಕು ಅಂದಿರೋದು ಹೆದರಿದವರ ಮೇಲೆ ಹಾವು ಎಸೆದಂತಾಗಿದೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಮಾತಿಗೆ ಇದೀಗ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗಿದೆ ಜೊತೆಗೆ ಕೊರೋನಾ ವೈರಸ್ ಸೋಂಕಿನಿಂದ ಜನರನ್ನ ಪಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾದ ಮೇಲೆ ಅಧಿಕಾರದಲ್ಲಿ ಯಾಕಿದ್ದೀರಾ ಅಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಸಚಿವ ಶ್ರೀರಾಮುಲು ಅವರನ್ನ ಪ್ರಶ್ನಿಸಿದ್ದಾರೆ ಕೊರೋನಾ ವೈರಸ್ ಸೋಂಕು ನಿಯಂತ್ರಣಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೆ ಈಗ ದೇವರೇ ದಿಕ್ಕು ಅಂತ ಹೇಳೋ ಮೂಲಕ ಶ್ರೀರಾಮುಲು ಅವರು ಸಚಿವ ಸ್ಥಾನದಲ್ಲಿ ಮುಂದುವರಿಯುವ ನೈತಿಕತೆ ಕಳೆದುಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡಿದ ಬಳಿಕವೂ ವಿಫಲವಾದಾಗ ದೇವರ ಮೊರೆ ಹೋಗೋದು ಸರಿ ಆದರೆ ಸರ್ಕಾರದಲ್ಲಿ ಹಣ ಕೈಯಲ್ಲಿ ಅಧಿಕಾರ ಎಲ್ಲವೂ ಇದ್ದು ಯಾವುದೇ ಪ್ರಯತ್ನ ಮಾಡದೆ ಈ ರೀತಿ ಹೇಳಿಕೆ ಕೊಡುವ ಶ್ರೀರಾಮುಲು ಅವರು ರಾಜೀನಾಮೆ ಕೊಟ್ಟು ಹೋಗೋದು ಉತ್ತಮ ಸೋಂಕು ನಿಯಂತ್ರಣಕ್ಕೆ ಶ್ರಮಿಸುವುದು ಸಚಿವರು ಸೇರಿದಂತೆ ಸರ್ಕಾರದ ಪ್ರಾಥಮಿಕ ಕರ್ತವ್ಯ ಮೊದಲು ನಮ್ಮ ಪ್ರಯತ್ನ ನಾವು ಮಾಡಬೇಕು ಪರಿಹಾರ ಕಂಡುಹಿಡಿಬೇಕು ಅಂತ ಸಿದ್ದರಾಮಯ್ಯ ಅವರು ಶ್ರೀರಾಮುಲು ಅವರಿಗೆ ಧೈರ್ಯ ಹೇಳಿದ್ದಾರೆ ಪಾಸಿಟಿವ್ ಸುದ್ದಿ ಶೀಘ್ರ ಬರಲಿದೆ ಆಕ್ಸ್ಫರ್ಡ್ ಕೋವಿಡ್ ಲಸಿಕೆ ಈಗಾಗಲೇ ಮಾನವನ ಮೇಲೆ ಕೋವಿಡ್ ಲಸಿಕೆಯ ಮೂರನೇ ಹಂತದ ಪ್ರಯೋಗಕ್ಕೆ ಸಿದ್ಧತೆ ನಡೀತಾ ಇದೆ ಮೊದಲನೇ ಹಂತದ ಪ್ರಯೋಗದ ಫಲಿತಾಂಶ ಹೊರಬರಬೇಕಾಗಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸಿದ್ಧಪಡಿಸಿರುವ ಕೋವಿಡ್ ಲಸಿಕೆ ಮೊದಲ ಹಂತದ ಪ್ರಯೋಗದ ಫಲಿತಾಂಶ ಬರಲಿದ್ದು ಪರವಾನಿಗೆ ಸಿಗುವ ಎಲ್ಲ ಸಾಧ್ಯತೆಗಳಿವೆ ಪ್ರಯೋಗಗಳನ್ನು ನಡೆಸಲಾಗಿದೆ ಅದರಿಂದ ಉತ್ತಮ ಪ್ರತಿಕ್ರಿಯೆಯೂ ಬಂದಿದೆ ಜುಲೈ ಅಂತ್ಯದೊಳಗೆ ಮೊದಲ ಪ್ರಯೋಗದ ಫಲಿತಾಂಶ ಪ್ರಕಟಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಆಸ್ಟ್ರಾಜೆನಿಕ ಲಸಿಕೆಯು ಕೊರೋನಾ ಸೋಂಕಿತರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ ಅನ್ನುವಂತ ನಂಬಿಕೆ ಇದೆ ಫಲಿತಾಂಶ ಬಂದ ಬಳಿಕ ಎಲ್ಲವೂ ತಿಳಿಯುತ್ತೆ ಇನ್ನು ಮಾಡರ್ನಾ ಮೇ ತಿಂಗಳಲ್ಲಿ ಎರಡನೇ ಪ್ರಯೋಗವನ್ನು ಆರಂಭಿಸಿತ್ತು ಜುಲೈ 27ಕ್ಕೆ ಮೂರನೇ ಹಂತದ ಪ್ರಯೋಗವನ್ನು ಮಾಡಲಿದೆ ಟಿಕ್ಟಾಕ್ ನಿಷೇಧದ ಹಿಂದಿನ ಅಸಲಿ ರಹಸ್ಯ ಬಿಚ್ಚಿಟ್ಟ ಅಮೆರಿಕ ಕೊರೋನಾ ವೈರಸ್ ಹುಟ್ಟುಹಾಕಿದ ಚೀನಾದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ದೈತ್ಯ ರಾಷ್ಟ್ರಗಳೆಲ್ಲ ಸಮರವನ್ನ ಸಾರ್ತಾ ಇದೆ ಡ್ರ್ಯಾಗನ್ ರಾಷ್ಟ್ರಕ್ಕೆ ಆರ್ಥಿಕ ನಿರ್ಬಂಧ ವಿಧಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ ಭಾರತದ ಬೆನ್ನಲ್ಲೇ ಅಮೆರಿಕದಲ್ಲೂ ಚೀನಿಯರ ಪ್ರಸಿದ್ಧ ಟಿಕ್ಟಾಕ್ ಆಪ್ ಬ್ಯಾನ್ ಮಾಡೋದರ ಬಗ್ಗೆ ಚರ್ಚೆ ಶುರುವಾಗಿದೆ ಯುನೈಟೆಡ್ ಸ್ಟೇಟ್ಸ್ ಸೆನೆಟ್ ಕಮಿಟಿಯು ಇದಕ್ಕೆ ಸಂಬಂಧಿಸಿದಂತೆ ಮಸೂದೆಯನ್ನ ಮುಂದಿನ ವಾರದಲ್ಲಿ ಮತದಾನಕ್ಕೆ ಹಾಕುವ ಸಾಧ್ಯತೆಗಳಿವೆ ಚೀನೀಯ ಬೈಟ್ ಡ್ಯಾನ್ಸ್ ಕಂಪನಿ ಮಾಲೀಕತ್ವದ ಜಗತ್ ಪ್ರಸಿದ್ಧ ಟಿಕ್ಟಾಕ್ ಆಪ್ ಅಮೆರಿಕದಲ್ಲೂ ಸಖತ್ ಟ್ರೆಂಡಿಂಗ್ ನಲ್ಲಿದೆ ಈ ಹಿನ್ನೆಲೆ ಟಿಕ್ಟಾಕ್ ಆಪ್ ನಿರ್ಬಂಧಿಸುವ ಕುರಿತು ಯುಎಸ್ ಜನಪ್ರತಿನಿಧಿಗಳು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ಅಮೆರಿಕದಲ್ಲಿ ಟಿಕ್ಟಾಕ್ ಸೇರಿದಂತೆ ಚೀನಾದ ಅಪ್ಲಿಕೇಶನ್ಸ್ ಗಳನ್ನ ರದ್ದುಗೊಳಿಸುವುದಾಗಿ ಯುನೈಟೆಡ್ ಸ್ಟೇಟ್ಸ್ ಕಾರ್ಯದರ್ಶಿ ಮೈಕೋ ಪೊಂಪಿಯೋ ಸುಳಿವನ್ನ ನೀಡಿದ್ದಾರೆ ಚೀನಿ ಆಪ್ಗಳು ಸರ್ಕಾರಕ್ಕೆ ಬೇರೆ ದೇಶಗಳಿಗೆ ಸಂಬಂಧಿಸಿದ ದತ್ತಾಂಶವನ್ನು ಹಂಚಿಕೊಳ್ತಾ ಇದೆ ಇದರಿಂದ ಚೀನಾದ ಮೊಬೈಲ್ ಆಪ್ಗಳನ್ನು ನಿರ್ಬಂಧಿಸುವ ಬಗ್ಗೆ ಚಿಂತಿಸಲಾಗ್ತಿದೆ ಅಂತ ಹೇಳಿದ್ದಾರೆ ಚೀನಾದ ಆಪ್ಗಳನ್ನು ರದ್ದುಗೊಳಿಸಿದ ಭಾರತದ ನಡೆಯ ಬಗ್ಗೆ ಪೊಂಪಿಯೋ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ 18 ವರ್ಷಗಳಲ್ಲಿ ಮೊದಲ ಬಾರಿಗೆ ಆಮದಿಗಿಂತ ರಫ್ತು ಮೌಲ್ಯ ಹೆಚ್ಚಳ ದೇಶದಲ್ಲಿ ಕಳೆದ 18 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ನಲ್ಲಿ ಆಮದು ಮೌಲ್ಯಕ್ಕಿಂತ ರಫ್ತು ಮೌಲ್ಯವು ಹೆಚ್ಚಳವಾಗಿದೆ ರಫ್ತು ವಹಿವಾಟಿನ ಮೌಲ್ಯ 1,64,325 ಕೋಟಿ ರೂಪಾಯಿ ಆಗಿದ್ದು ಆಮದು ವಹಿವಾಟಿನ ವೆಚ್ಚ 1,58,325 ಕೋಟಿ ರೂಪಾಯಿ ಆಗಿದೆ ಈ ಮೂಲಕ ರಫ್ತು ಮೌಲ್ಯ 6,000 ಕೋಟಿ ಹೆಚ್ಚಿದೆ ಈ ಹಿಂದೆ 2002ರಲ್ಲಿ ರಫ್ತು ಮೌಲ್ಯವು ಆಮದು ವೆಚ್ಚಕ್ಕಿಂತಲೂ 75 ಕೋಟಿ ಹೆಚ್ಚಿಗೆ ಆಗಿತ್ತು ಜೂನ್ನಲ್ಲಿ ಸರಕುಗಳ ರಫ್ತು ಶೇಕಡಾ 12.4% ಇಳಿಕೆಗೊಂಡ್ರೆ ಆಮದು ಶೇಕಡಾ 47.6% ಕುಸಿದಿದೆ ಇದು 790 ದಶಲಕ್ಷ ಡಾಲರ್ನಷ್ಟು ವ್ಯಾಪಾರದ ಹೆಚ್ಚುವರಿಗೆ ಕಾರಣವಾಗಿದೆ ಇನ್ನು ತೈಲ ಶೇಕಡಾ 55.3% ಹಾಗೂ ಚಿನ್ನದ ಆಮದು ಶೇಕಡಾ 77% ಇಳಿಮುಖವಾಗಿದೆ 30 ಪ್ರಮುಖ ವಸ್ತುಗಳ ಪೈಕಿ ಕೇವಲ ಸಸ್ಯಜನ್ಯ ಎಣ್ಣೆಗಳು ದ್ವಿದಳ ಧಾನ್ಯಗಳು ಗಂಧಕ ಮತ್ತು ಬೇಯಿಸದ ಕಬ್ಬಿಣದ ಪೈರೆಟ್ಗಳು ಮತ್ತು ಔಷಧೀಯ ಉತ್ಪನ್ನಗಳನ್ನು ಮಾತ್ರ ಆಮದು ಮಾಡಿಕೊಂಡಿವೆ